ರ್ಯಾಲಿ ಮೊದಲಿಗೆಲ್ಲ ಬಹಳ ಕಡಿಮೆ ಇರ್ತಿತ್ತು. ಬಹಳ ಸಸ್ಯಹಾರ ರ್ಯಾಲಿ ಮಾಡಬೇಕು ಮಾಡ್ಬೇಕಂತ ಹೇಳ್ತಾ ಇದ್ರು, ಏನೋ ಬಿಡು ಅಂತ ಅನ್ಕೊಳ್ತಾ ಇದ್ದೆ. ಆದರೆ ಒಂದು ದಿವಸ ಪಿರಮಿಡ್ ವ್ಯಾಲಿನ ಕೂತ್ಕೊಂಡಾಗ ನನಗೆ ಮೆಸೇಜ್ ಬಂತು, ನೀನು ರ್ಯಾಲಿಗಳನ್ನು ಅಟೆಂಡ್ ಮಾಡಬೇಕು, ರ್ಯಾಲಿ ಮಾಡಬೇಕು ಅಂತ. ಆವಾಗಿನಿಂದ ನನ್ನಲ್ಲಿ ತಪನ ಅಂದರೆ, ನಮಗೆ ಯಾರು ಹೇಳಿದ್ರು ಅದಕ್ಕಿಂತ ಹೆಚ್ಚಿನ ಅನುಭವ, ನಮಗೆ ಮೆಸೇಜ್ ಬಂದಾಗ ಇನ್ನೂ ಮಾಡಬೇಕು ಅನ್ನುವ ಆಸಕ್ತಿ ಉಂಟಾಗ್ತೈತೆ. ಆ ಮಾಡಬೇಕನ್ನೋ ಆಸಕ್ತಿ ಬಂತು. ಇವಾಗ ಇತ್ತೀಚೆಗೆ ಎಲ್ಲ ತುಂಬ ರ್ಯಾಲಿಗಳು ಆಗ್ತಾ ಇದ್ದಾವೆ. ಆಮೇಲೆ ನಾವು ನಂದಾವರಂಗೆ ಹೋಗಿದ್ವಿ, ಅಲ್ಲಿ ದೊಡ್ಡ ರ್ಯಾಲಿ ಎರಡು ಅಟೆಂಡ್ ಮಾಡಿದ್ವಿ. ರಾಯಚೂರಲ್ಲಿ ದೊಡ್ಡ ರ್ಯಾಲಿ ಇತ್ತು. ಆವಾಗ ನಾನು ಮಹಾವತಾರ್ ಬಾಬಾಗೆ ಹೋಗ್ಬೇಕಂತ ಅಂದ್ಕೊಂಡಿದ್ದೆ, ಅಯ್ಯೋ ದೊಡ್ಡ ರ್ಯಾಲಿ ಮಿಸ್ಸಾಗುತ್ತೆ ಅಂತ ಅನ್ನಿಸ್ತಾ ಇತ್ತು. ಅದು ಮಹಾವತಾರ್ ಬಾಬಾ ಕೆಲಸಕ್ಕೆ ಹೋಗೋದು ಮಿಸ್ ಆಯಿತು. ರ್ಯಾಲಿಗಳನ್ನು ಅಟೆಂಡ್ ಮಾಡಿದೆ, ರಾಯಚೂರಿನಾಗ ದೊಡ್ಡ ರ್ಯಾಲಿ ಎರಡು ಅಟೆಂಡ್ ಮಾಡಿದೆ. ಇಲ್ಲಿ ಗಂಗಾವತಿನಾಗ ಅದ್ಭುತವಾದ ದೊಡ್ಡ ವಾರ ವಾರ ರ್ಯಾಲಿಗಳು ಅಟೆಂಡ್ ಮಾಡ್ತಾ ಇದ್ದೀವಿ. ಸಿಂಧನೂರಿನಾಗ ಹೋಗಿ ಬಂದೆ, ಎಲ್ಲಿ ನಂದಾವರ ಮೊದಲಿಗೆ ಹೇಳಿದೆ, ಎಲ್ಲ ಕಡೆಗೂ ಈಗ ರ್ಯಾಲಿಗಳು ಅಟೆಂಡ್ ಮಾಡಿ ಅಟೆಂಡ್ ಮಾಡಿ. ನನ್ನ ಆಸೆ ಅನ್ನೋದು ರ್ಯಾಲಿ ಅಟೆಂಡ್ ಮಾಡಿದರೂ ಆಯಿತು, ಬಿಟ್ಟರೂ ಆಯಿತು, ಅಷ್ಟು ರ್ಯಾಲಿಗಳನ್ನು ಅಟೆಂಡ್ ಮಾಡಿ ಮುಗಿಸ್ಬಿಟ್ಟಿದ್ದೀನಿ. ಅದೇ ನನ್ನ ಅನುಭವ.